ನಿರ್ದೇಶಕ ಸುಕುಮಾರ್, ನಟ ಅಲ್ಲು ಅರ್ಜುನ್, ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಕಾಂಬಿನೇಷನ್ ಅಲ್ಲಿ ಮೂಡಿಬಂದ ಪುಷ್ಪ ಸಿನಿಮಾ ಸಂಚಲನವನ್ನ ಮೂಡಿಸಿತ್ತು. ಸೆಲೆಬ್ರಿಟಿಗಳಿಂದ ಹಿಡಿದು ಪ್ರೇಕ್ಷಕರವರೆಗೆ ಎಲ್ಲರೂ ಪುಷ್ಪರಾಜ್ ಅವರ ಶೈಲಿಯನ್ನ ದೇಶಾದ್ಯಂತ ಅನುಕರಿಸಲು ಪ್ರಾರಂಭಿಸಿದ್ರು. ಪುಷ್ಪ ಚಿತ್ರದ ಮೊದಲ ಭಾಗವು ಭರ್ಜರಿ ಯಶಸ್ಸು ಕಂಡಿದ್ದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಅಲ್ಲದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾದ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಹ ಉತ್ತಮ ಗಳಿಕೆ ಮಾಡಿತ್ತು. ಹೀಗಾಗಿ ನಿರ್ದೇಶಕ ಸುಕುಮಾರ್ ಪುಷ್ಪ ಟು ಚಿತ್ರವನ್ನ ದೊಡ್ಡ ಮಟ್ಟದಲ್ಲಿ ಮಾಡಲು ಯೋಚಿಸಿದ್ದಾರಂತೆ. ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗಬೇಕಿದ್ದ ಪುಷ್ಪ ದಿ ರೂಲ್ ಚಿತ್ರ ಈವರೆಗೂ ಶೂಟಿಂಗ್ ಆರಂಭಿಸಿಲ್ಲ. ಆದ್ರೆ ಇದೀಗ ಕೊನೆಗೂ ಪುಷ್ಪ ದಿ ರೂಲ್ ಸೆಟ್ ಏರಲಿದೆ ಎಂಬ ಅಪ್ಡೇಟ್ ಹೊರಬಂದಿದೆ. ಮೂಲಗಳ ಪ್ರಕಾರ ಆಗಸ್ಟ್ 3ನೇ ವಾರದಿಂದ ಪುಷ್ಪ ಟು ಸಿನಿಮಾ ಶೂಟಿಂಗ್ ಆರಂಭಿಸುವ ಸಾಧ್ಯತೆ ಇದೆಯಂತೆ. ಇನ್ನು ಪುಷ್ಪ ಟು ಚಿತ್ರದ ಕುರಿತು ದಿನೇ ದಿನೇ ಹೊಸ ಮಾಹಿತಿ ಹೊರಬೀಳ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ಚಿತ್ರದ ಶೂಟಿಂಗ್ ಆರಂಭದ ಕುರಿತು ಮಾಹಿತಿ ಬಂದಿತ್ತು. ಇದೀಗ ಚಿತ್ರದ ಬಜೆಟ್ ಬಗ್ಗೆ ವರದಿಯೊಂದು ಹರಿದಾಡುತ್ತಿದೆ. ಇನ್ನು ಮೂಲಗಳ ಪ್ರಕಾರ ಪುಷ್ಪ ಟು ಚಿತ್ರಕ್ಕೆ ಬರೋಬ್ಬರಿ 350 ಕೋಟಿ ಬಂಡವಾಳ ಹಾಕಲಾಗ್ತಿದೆಯಂತೆ. ಕೇವಲ ಚಿತ್ರದ ಬಜೆಟ್ ಮಾತ್ರವಲ್ಲದೆ ನಿರ್ದೇಶಕ ಸುಕುಮಾರ್ ಮತ್ತು ಅಲ್ಲು ಅರ್ಜುನ್ ಸೇರಿದಂತೆ ಎಲ್ಲಾ ನಟರ ಸಂಭಾವನೆಯಲ್ಲೂ ಸಹ ಹೆಚ್ಚಳವಾಗಿದೆ ಅಂತಾನೆ ತಿಳಿದು ಬಂದಿದೆ. ಪುಷ್ಪ ಮೊದಲ ಭಾಗಕ್ಕೆ ಅಲ್ಲು ಅರ್ಜುನ್ ಅವರಿಗೆ 45 ಕೋಟಿ ರೂಪಾಯಿ ಹಣ, ನಿರ್ದೇಶಕ ಸುಕುಮಾರ್ಗೆ 18 ಕೋಟಿ ಹಣ ಸಂಭಾವನೆಯನ್ನ ನೀಡಲಾಗಿತ್ತು. ಆದ್ರೆ ಇದೀಗ ಪುಷ್ಪ ಟು ಚಿತ್ರಕ್ಕಾಗಿ ಅಲ್ಲು ಅರ್ಜುನ್ ಮತ್ತು ಸುಕುಮಾರ್ ಅವರು ತಮ್ಮ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿದ್ದಾರಂತೆ. ಅದರ ಪ್ರಕಾರ ನಿರ್ದೇಶಕ ಸುಕುಮಾರ್ ಅವರು 45 ಕೋಟಿ ಮತ್ತು ಅಲ್ಲು ಅರ್ಜುನ್ ಅವರು ಬರೋಬ್ಬರಿ 100 ಕೋಟಿ ಸಂಭಾವನೆಯನ್ನ ಪಡೆದಿದ್ದಾರೆ ಎಂಬ ಮಾಹಿತಿ ಸದ್ಯ ತಿಳಿದು ಬಂದಿದೆ. ಅಲ್ಲದೆ ಈ ಸಿನಿಮಾದ ಇತರೆ ನಟರು ಮತ್ತು ತಂತ್ರಜ್ಞರಿಗೆ 75 ಕೋಟಿಯವರೆಗೂ ನೀಡಲಿದ್ದಾರಂತೆ. ಚಿತ್ರದ ಬಜೆಟ್ 350 ಕೋಟಿಗೂ ಹೆಚ್ಚು ಅಂತ ಹೇಳಲಾಗಿದೆ. ಸದ್ಯ ಪುಷ್ಪ ಟು ಚಿತ್ರದ ಶೂಟಿಂಗ್ ಕೆಲಸದ ಬಿಸಿಯಲ್ಲಿದೆ. ನೀವು ಸಹ ಪುಷ್ಪ ಟು ಸಿನಿಮಾಗಾಗಿ ಕಾಯ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ.